ಮಗನ ಶೋಕಿಗೆ ಕುಮ್ಮಕ್ಕು ಕೊಟ್ಟಂತಹ ಕಾರಣಕ್ಕೆ ಪಿಎಸ್ಐಯೊಬ್ಬರನ್ನ ಎತ್ತಂಗಡಿ ಮಾಡಲಾಗಿದೆ. ಮೈಸೂರಿನಲ್ಲಿ ನಡೆದ ಘಟನೆ ಇದು. ಮಗನ ವೀಲಿಂಗ್ ಶೋಕಿಗೆ ಇದೀಗ ಒಬ್ಬ ಬಡ ರೈತ ಬಲಿಯಾಗಿದ್ದಾನೆ. ಇದೇ ವಿಚಾರವಾಗಿ ತಾಯಿ ಪಿಎಸ್ಐಯನ್ನ ಎತ್ತಂಗಡಿ ಮಾಡಲಾಗಿದೆ. ಮಗನ ಶೋಕಿಗೆ ಕುಮ್ಮಕ್ಕು ಕೊಟ್ಟ ಪಿಎಸ್ಐಗೆ ಇದೀಗ ಎತ್ತಂಗಡಿ ಶಿಕ್ಷೆಯಾಗಿದೆ. ಇದೊಂದು ಮೈಸೂರಿನಲ್ಲಿ ನಡೆದ ಘಟನೆಯಾಗಿದ್ದು ಮಗನ ವೀಲಿಂಗ್ ಶೋಕಿಗೆ ಒಬ್ಬ ಬಡ ರೈತ ಬಲಿಯಾದ ಘಟನೆ ನಡೆದಿದೆ. ಇನ್ನು ಮಗನಿಗೆ ತಾಯಿ ಕುಮ್ಮಕ್ಕು ಕೊಡುತ್ತಿದ್ದಾರೆ ಎಂದು ಆದೇಶಿಸಿ ಇಲಾಖೆ ಪಿಎಸ್ಐ ಅಧಿಕಾರಿಯನ್ನ ಎತ್ತಂಗಡಿ ಮಾಡಿದ್ದಾರೆ. ಮೈಸೂರಿನಲ್ಲಿ ಇತ್ತೀಚೆಗೆ ವೀಲಿಂಗ್ ಪುಂಡಾಟಿಕೆಗೆ ಬಡ ರೈತನೋರ್ವ ಬಲಿಯಾಗಿದ್ದ. ವೀಲಿಂಗ್ ಮಾಡಿದ ಯುವಕನಿಗೂ ಸಣ್ಣ ಪುಟ್ಟ ಗಾಯಗಳಾಗಿ ಆಸ್ಪತ್ರೆ ಸೇರಿದನು. ಹಿರಿ ಜೀವವನ್ನ ಕಳೆದುಕೊಂಡ ಕುಟುಂಬ ಆರೋಪಿ ಬಂಧನಕ್ಕೆ ಆಗ್ರಹಿಸಿತ್ತು. ಇನ್ನು ತನಿಖೆ ವೇಳೆ ಆತ ನಂಜನಗೂಡು ಸಂಚಾರ ವಿಭಾಗದ ಪಿಎಸ್ಐ ಆಗಿದ್ದ ಯಾಸ್ಮಿನ್ ತಾಜ್ ಅವರ ಮಗ ಸೈಯದ್ ಐಮಾನ್ ಎಂಬುದಾಗಿ ತಿಳಿದು ಬಂದಿದೆ. ಈ ಕಾರಣದಿಂದಲೇ ಪಿಎಸ್ಐ ಅವರನ್ನ ಜಿಲ್ಲಾ ಅಪರಾಧ ದಾಖಲೆಗಳ ವಿಭಾಗಕ್ಕೆ ವರ್ಗಾವಣೆ ಮಾಡಲಾಗಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೀಮಾ ಲಾಟ್ಕರ್ ವರ್ಗಾವಣೆ ಮಾಡಿ ಆದೇಶವನ್ನ ನೀಡಿದ್ದಾರೆ. ವೀಲಿಂಗ್ ಮಾಡುವ ವೇಳೆ 68 ವರ್ಷದ ಗುರುಸ್ವಾಮಿ ಎಂಬ ಹಿರಿಯರಿಗೆ ಡಿಕ್ಕಿ ಹೊಡೆದು ಅವರ ಸಾವಿಗೆ ಕಾರಣವಾಗಿದ್ದ. ವರ್ಗಾವಣೆ ಆದೇಶ ಬೆನ್ನಲ್ಲೇ ಇಲಾಖೆ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿರುವ ಪಿಎಸ್ಐ ವಾಟ್ಸ್ಆಪ್ ಸ್ಟೇಟಸ್ ಹಾಕಿ ಪರೋಕ್ಷವಾಗಿ ಇಲಾಖೆಯ ಆದೇಶದ ವಿರುದ್ದ ಸಾರ್ವಜನಿಕವಾಗಿ ಕಿಡಿಕಾರಿದ್ದಾರೆ. ಇದು ನನ್ನ ಸುಂದರ ಇಲಾಖೆಯಿಂದ ನಾನು ಪಡೆದದ್ದು, ಹ್ಯಾಟ್ಸ್ ಆಫ್ ಎಂದು ಪಿಎಸ್ಐ ಅಧಿಕಾರಿ ಬರೆದುಕೊಂಡಿದ್ದಾರೆ. ಇನ್ನು ವೀಲಿಂಗ್ ಅಷ್ಟೇ ಅಲ್ಲದೆ ಸೈಯದ್ ಮೇಲೆ ಕಳ್ಳತನದ ಆರೋಪ ಕೂಡ ಕೇಳಿಬರುತ್ತಿದೆ.